ಸಮ್ಮಿಶ್ರ ಸರ್ಕಾರದ ಚುನಾವಣೆ ಬಳಿಕವೂ ಇರುತ್ತದೆ, ಸಮ್ಮಿಶ್ರ ಸರ್ಕಾರ ಏನೂ ಆಗಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಲಿಲ್ಲ. ಅಚ್ಚೆ ದಿನ ಅಂದ್ರೂ ಎಲ್ಲಪ್ಪ ಅಂತ ಬಂತು, ಅಚ್ಚೆ ದಿನ ದಲಿತರಿಗೆ ಅಚ್ಚೆ ದಿನ ಬರಲಿಲ್ಲ, ಬಡವರಿಗೆ ಅಚ್ಚೆ ದಿನ ಬರಲಿಲ್ಲ, ಮತ್ತಾರಿಗೆ ಅಚ್ಚೆ ದಿನ ಬಂತು? ದಲಿತರಿಗೆ ಆರ್ಥಿಕ ಶಕ್ತಿ ಕೊಡಬೇಕು ಎಂದು ಮೀಸಲಾತಿ ತಂದಿದ್ದೇವೆ, ಕಾಂಟ್ರಾಕ್ಟ್ ನಲ್ಲೂ ಅವರಿಗೆ ಮೀಸಲಾತಿ ತಂದಿದ್ದೇವೆ, ಮುಖ್ಯವಾಹಿನಿಗೆ ದಲಿತರು ಬರದೆ ಹೋದರೆ ಜಾತಿ ವ್ಯವಸ್ಥೆ ಹೋಗುತ್ತದಾ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ರಾಮ ಮಂದಿರ್ ಕಟ್ತೀವಿ ಅಂತ ಹೇಳುವುದನ್ನ ಕೇಳಿ ಕೇಳಿ ಸಾಕಾಗಿದೆ, ಜನರು ಕೂಡ ಅದನ್ನ ಕೇಳಿ ಕೇಳಿ ಈಗ ಸುಮ್ಮನಾಗಿದ್ದಾರೆ. ಮಾತೆತ್ತಿದ್ರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಾರೆ, ಮೋದಿ ಅವರ ಬಾಯಿ ಬಡಾಯಿ ಆಗಿದೆ. ಪ್ರಧಾನ ಸೇವಕ ಅಂತಾರೆ, ದಲಿತರಿಗೆ ಸೇವಕ ಆಗಿದ್ದಾರಾ, ಬಡವರಿಗೆ ಸೇವಕ ಆಗಿದ್ದಾರಾ? ಮೋದಿ ಅವರು ಬಡವರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಿತ್ತು, ಆದ್ರೆ ಅದನ್ನೆಲ್ಲ ಬಿಟ್ಟು ನನಗೆ 56 ಇಂಚು ಇದೆ ಅಂತ ಇದ್ದಾರೆ ಎಂದು ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರನ್ನ ಲೇವಡಿ ಮಾಡಿದ್ರು. ದೇಶ ಬಲಿಷ್ಠ ನಾಯಕನ ಕೈಯಲ್ಲಿದೆ, ಚೌಕಿದಾರನ ಮೇಲೆ ಉಪಚುನಾವಣೆಯಲ್ಲಿ ಸೋತಿದ್ದಾರೆ, ರಾಜಸ್ಥಾನ ಉತ್ತರ ಪ್ರದೇಶದಲ್ಲಿ ಎಲ್ಲಾ ಕಡೆ ಸೋತಿದ್ದಾರೆ, ಕಳೆದ ಬಾರಿ ಉತ್ತರ ಪ್ರದೇಶ ಬಿಹಾರ್ ಸೇರಿ 100 ಸೀಟ್ ಗೆದ್ದಿದ್ರು, ಈ ಬಾರಿ ಅಲ್ಲಿ ಅಷ್ಟು ಗೆಲ್ತಾರಾ? ಅವರು 120 ಸೀಟ್ಗಳನ್ನ ಹೊಂದಿರುವ ದೊಡ್ಡ ಕ್ಷೇತ್ರಗಳವು, ಹೀಗಾಗಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಎಂದು ಭವಿಷ್ಯ ನೋಡಿದ್ರು. ಇವಿಎಂಗಳ ಬದಲಾವಣೆ ಮಾಡಬೇಕು ಎಂದು ಕೇಳಿದ್ದೇವೆ, ಆದರೆ ಅದಕ್ಕೆ ಚುನಾವಣಾ ಆಯೋಗ ಒಪ್ಪಿಲ್ಲ, ಕೇಂದ್ರವು ಒಪ್ಪಿಲ್ಲ, ಇವಿಎಂ ಟ್ಯಾಂಪರಿಂಗ್ ಮಾಡುತ್ತಾರೆ ಎಂಬ ಅನುಮಾನಗಳು ನಮಗೆ ಇದ್ದೇವೆ. ಪಶ್ಚಿಮ ಬಂಗಾಳ, ಯುಪಿ, ಕೇರಳ, ತಮಿಳುನಾಡು ಎಲ್ಲ ಕಡೆ ಈ ಬಾರಿ ಬಿಜೆಪಿ ಸೋಲುತ್ತೆ ಎಂದು ಹೇಳಿದ್ರು. ಮೈಸೂರಿಗಾಗಿ ತುಮಕೂರು ತ್ಯಾಗ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ, ಸ್ವಲ್ಪ ಮಟ್ಟಿನ ಸಮಸ್ಯೆ ಇದೆ ಇಲ್ಲ ಅಂತ ಹೇಳಲು ಸಾಧ್ಯ ಇಲ್ಲ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವ ಶಕ್ತಿಯೂ ನಮಗೆ ಇದೆ ಎಂದರು. ಎ ಮಂಜುಗೆ ಆಸೆ ತೋರಿಸಿ ಲೋಕಸಭಾ ಅಭ್ಯರ್ಥಿಯಾಗಿ ಮಾಡಿದ್ದಾರೆ, ಸಿದ್ದಾಂತಗಳಿದ್ದವರು ಯಾರೂ ಕೂಡ ಪಕ್ಷ ಬಿಟ್ಟು ಹೋಗೋದಿಲ್ಲ, ಬಿಜೆಪಿಯವರು ಸಾಲಷ್ಟು ಜನ ನಮ್ಮ ಪಾರ್ಟಿಗೆ ಬಂದಿದ್ದಾರೆ, ಅವರ ಸಿದ್ದಾಂತಗಳಿಗೆ ವಿರೋಧಿಸಿ ಕಾಂಗ್ರೆಸ್ ಸೇರಿದ್ದಾರೆ ಎಂದು ಕಿಡಿಕಾರಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.